ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಚಿತ್ರಾನ್ನ ಮಾಡೋ ತೋರಿಸ್ತಾ ಇದ್ದೀನಿ ಇದೆಲ್ಲರೂ ಮಾಡ್ತಾರೆ ನಾನು ಮಾಡೋ ಪದ್ಧತಿ ಅದು ಅಲ್ಲದೆ ನನ್ನ ಮಗನ ಆಸೆ ಚಿತ್ರಾನ್ನ ಮಾಡೋದು ನೀವು ವಿಡಿಯೋ ಮಾಡಿ ಹಾಕಿ ನನಗಿತ್ತ ತುಂಬ ಇಷ್ಟ ಚಿತ್ರಾನ್ನ ಅಂತ ನೋಡಿ ಇವಾಗ ನಾನು ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀನಿ ಸುಮಾರು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಆಗುತ್ತೆ ಇದು ಒಂದು ಸರಿ ಎರಡು ಸರಿ ತೊಳೆದ್ಬಿಟ್ಟು ಅಕ್ಕಿ ಅನ್ನ ಮಾಡ್ಕೋಬೇಕು ಅನ್ನ ಮಾಡೋವಾಗ ಒಂಚೂರು ಎಣ್ಣೆ ಹಾಕ್ಬಿಟ್ರೆ ಉಪ್ಪು ಎಣ್ಣೆ ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿ ಬರುತ್ತೆ ಅನ್ನ ಬೇಕಾದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಬೋದು ಮಾಡೋವಾಗ ಅವಾಗ ಇನ್ನೂ ಬೆಳ್ಳಗಿರುತ್ತೆ ಅನ್ನ ನಿಂಬೆ ರಸ ಹಾಕೋದ್ರಿಂದ ಇದು ಅಕ್ಕಿ ತೊಳೆದ ನೀರು ವೇಸ್ಟ್ ಮಾಡಬೇಡಿ ಗಿಡಗಳಿಗೆ ಹಾಕೊಂಡ್ರೆ ಒಳ್ಳೇದು ಗಿಡಗಳಿಗೆ ಒಂದೆರಡು ಗಿಡಕ್ಕೆ ಆಗುತ್ತೆ ಡೈರೆಕ್ಟ್ ಹಾಕ್ಬೋದು ಇದು ಈ ಥರ ಮಾಡ್ಕೊಳ್ಳಿ ಅನ್ನ ಮಾಡಾದಮೇಲೆ ನಾನು ಚಿತ್ರಾನ್ನ ನಾನು ಯಾವ ಥರ ಮಾಡ್ತೀನಿ ಅಂದರೆ ಎಷ್ಟೋ ಥರ ಮಾಡ್ತೀನಿ ಇದರಲ್ಲಿ ಈರುಳ್ಳಿ ಹಾಕಿ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ನಿಂಬೆಹಣ್ಣಿನ ಅನ್ನ ಎರಳಿಕಾಯಿ ಚಿತ್ರಾನ್ನ ಥರ ಮಾಡ್ಬೋದು ಒಣ ಖಾರ ಹಾಕಿ ಮಾಡ್ತೀವಿ ಹಸಿ ಖಾರ ಹಾಕಿ ಮಾಡ್ತೀವಿ ನಾನು ಅದು ನೆಕ್ಸ್ಟು ನಿಮಗೆ ಯಾವಾಗಾರು ರೆಸಿಪಿಗಳು ಬೇಕು ಆ ಥರ ಅಂದರೆ ಮಾತ್ರ ನಾನು ತೋರಿಸ್ತೀನಿ ಇದು ನನ್ನ ಮಗನ ಆಸೆ ಇದು ಅವನು ಮಾಡಿ ಮಾಡಿ ಅಂತ ಅದಕ್ಕೆ ಮಾಡಿಸ್ತಾ ಇದ್ದಾನೆ ಅವನೇ ವಿಡಿಯೋ ಮಾಡ್ತಾ ಇರೋದು ನಾನು ಮಾಡ್ತಾಯಿದ್ದೀನಿ ಆಮೇಲೆ ಅಡುಗೆ ಮಾಡೋಕ್ಕೆ ನಾನು ಅವನ ಆಫೀಸಲ್ಲೇ ರೆಡಿ ಮಾಡ್ಕೊಂಡಿದೀವಿ ಯಾಕೆಂದರೆ ಚಾನಲ್ಗಾಗಿ ಚಾನಲ್ಗಾಗಿ ಮನೇಲಿ ಅಷ್ಟು ಅವ್ರಿಗೂ ಕೆಲಸ ಇರುತ್ತೆ ನಾವು ಮಧ್ಯ ಹೋದ್ರೆ ಸರಿ ಇರಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ ಸ್ಟುಡಿಯೋದಲ್ಲಿ ಒಂದು ರೂಮ್ ಇದೆ ಮೇಕಪ್ ರೂಮ್ ಅಂತ ಅಲ್ಲೇ ಅರೇಂಜ್ ಮಾಡ್ಕೊಂಡಿದೀವಿ ಅಲ್ಲೇ ವಿಡಿಯೋ ಮಾಡ್ತಾ ಇರೋದು ನೋಡಿ ಇವಾಗ ಒಂಚೂರು ಉಪ್ಪು ಹಾಕಿದ್ದೀವಿ ಅನ್ನಕ್ಕೆ ಅಕ್ಕಿ ತೊಳೆದು ಅದಕ್ಕೆ ನೀರು ಎಷ್ಟು ಬೇಕು ಹೊಳೆ ಅಕ್ಕಿ ಆದರೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಹೊಸ ಅಕ್ಕಿ ಆದರೆ ಕಮ್ಮಿ ಹಿಡಿಯುತ್ತೆ ಅದರಿಂದ ಹೊಸ ಹಾಕಿ ಮುದ್ದೆ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಮುದ್ದೆ ಆಗೋದು ಇರಲ್ಲ ಇವಾಗ ನಾನು ಎಣ್ಣೆ ಉಪ್ಪು ಹಾಕ್ಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀವಿ ಅನ್ನಕ್ಕೆ ಇಟ್ಬಿಟ್ಟು ಒಲೆ ಮೇಲೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಚಿತ್ರಾನ್ನ ಗೊಜ್ಜುಗೆ ಇವಾಗ ಈರುಳ್ಳಿ ಹಚ್ಚೋದು ಕೂಡ ಡೀಟೇಲಾಗಿ ತೋರಿಸಿ ಅಂತ ಹೇಳಿರೋದಕ್ಕೇ ಅವನು ನಾನು ತೋರಿಸ್ತಾ ಇರೋದು ನನ್ನ ಮಗನ ಆಸೆ ಇದು ಪೂರ್ತಿ ವಿಡಿಯೋ ಆಗಬೇಕು ಅಂತ ಇವಾಗ ನೋಡಿ ನಾನು ಚಿತ್ರಾನ್ನಕ್ಕೆ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಚೆನ್ನಾಗಿ ಸಿಪ್ಪೆಸೋದು ನಾನು ಈ ಥರ ಹೆಚ್ಕೊಳ್ತೀನಿ ಈ ಥರ ಹೆಚ್ಕೊಳ್ಳೋದ್ರಿಂದ ಈರುಳ್ಳಿ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋದು ನೋಡಿ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಮಾಡೋ ಪದ್ಧತಿ ಇಷ್ಟ ಆಗುತ್ತೋ ಇಲ್ಲ ಅಂತ ನೋಡಿದವರು ನಂಗೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ನಾನು ಮಾಡೋದು ಅಂತೇಳಿ ಅಡುಗೆ ನೋಡಿ ಈ ಥರ ಮಧ್ಯೆ ಎರಡು ಓಳು ಮಾಡಿ ಇವಾಗ ಉದ್ದುದ್ದಕ್ಕೆ ಸಣ್ಣಗೆ ತುಂಬ ಸಣ್ಣನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಆ ಥರ ಕಟ್ ಮಾಡ್ಕೋಬೇಕು ಈ ಥರ ಕ ಉಪ್ಪಿಟ್ಟುಗೂ ಈ ಥರ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಅಡ್ಡಡ್ಡ ದಪ್ಪ ದಪ್ಪ ಕೊಯ್ದರೆ ಅಷ್ಟು ಚೆನ್ನಾಗಿರಲ್ಲ ಇದು ತುಂಬ ದಪ್ಪ ಆಗೋಲ್ಲ ತುಂಬ ಸಣ್ಣನೂ ಆಗೋಲ್ಲ ಈ ಥರ ಮಧ್ಯೆ ಒಂದು ಹೋಳು ಮಾಡಿಬಿಟ್ಟು ಆ ಕಡೆಯಿಂದ ಎರಡು ಪೀಸ್ ಮಾಡಿಬಿಟ್ರೆ ಈ ಅಚ್ಚಕ್ಕೂ ಬೇಗ ಆಗೋಗುತ್ತೆ ಇದು ಅದು ಅಲ್ಲದೆ ಇದು ಚೆನ್ನಾಗೂ ಬೇಯುತ್ತೆ ಸ್ವಲ್ಪ ಸಣ್ಣನೇ ಇರುತ್ತಲ್ವ ತುಂಬ ದಪ್ಪ ಇರಲ್ವಲ್ಲ ಅದರಿಂದ ಬೇಗನೂ ಬೆಂದೋಗುತ್ತೆ ಈರುಳ್ಳಿ ಹೆಚ್ಕೊಂಡಿದ್ದಾಯಿತು ಇವಾಗ ಕೊತ್ತಂಬರಿ ಸೊಪ್ಪು ತೊಳೆದು ನಾನು ಬೆಳೆ ರಾತ್ರಿನೇ ಸ್ವಲ್ಪ ಒಂದು ಬಟ್ಟೆ ಮೇಲೆ ಹಾಕಿಟ್ಟಿದ್ದೆ ನೀರೆಲ್ಲ ಹೋಗ್ಲಿ ಅಂತ ಇವಾಗ ಅದನ್ನೇ ಹೆಚ್ಕೊಂಡಿದ್ದೀನಿ ನಿಂಬೆಹಣ್ಣು ನೋಡಿ ನಿಂಬೆಹಣ್ಣು ಎಣ್ಣೆ ಬೇಕಾರೆ ಈ ಥರವ ನೆಲದ ಮೇಲೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ರಸ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಪ್ರೆಸ್ ಮಾಡಿ ಕೊಯ್ಯಿ ಕಟ್ ಮಾಡಬೇಕು ನಿಂಬೆಹಣ್ಣು ಅಷ್ಟೇ ಈ ಥರ ಅಡ್ಡ ಅಡ್ಡ ಕೊಯ್ಯಬಾರ್ದು ಈ ಥರ ಉದ್ದುದ್ದ ಕೊಯ್ದರೆ ರಸ ಚೆನ್ನಾಗಿ ಬರುತ್ತೆ ಆ ಕಡೆ ಕೊಯ್ದರೆ ನೋಡಿ ಇವಾಗ ನಾನು ರಸ ಎಣ್ತೀನಿ ಅದರಲ್ಲಿ ಎಷ್ಟು ಬರುತ್ತೆ ಅಂತ ನಿಂಬೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಹುಣ್ಸೆಣ್ಣು ಹಾಕು ಮಾಡ್ತಾರೆ ಹುಣ್ಸೆಣ್ಣು ಹಾಕಿ ಮಾಡ್ತಾರೆ ಎರಳಿಕಾಯಿ ರಸ ಹಾಕಿ ಮಾಡ್ತಾರೆ ಈ ಥರ ಮಾಡ್ತಾರೆ ಟೊಮೊಟೊ ಹಾಕಿ ಮಾಡ್ತಾರೆ ನಾನು ಇವತ್ತು ನಿಂಬೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ ಟೊಮೊಟೊ ಅದು ಯಾವ್ದಾದ್ರು ಒಂದು ಹಾಕ್ಕಬೇಕು ಎಲ್ಲನೂ ಹಾಕ್ಕೋಬಾರ್ದು ಇವಾಗ ಕಡಲೆಕಾಯಿ ಬೀಜ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದು ತೋರಿಸ್ದೆ ನಿಮಗೆ ಆಮೇಲೆ ನಿಂಬೆ ರಸ ಎಣ್ಣೆ ಒಗ್ಗರಣೆ ಸಾಮಾನು ಇಷ್ಟು ಇಟ್ಕೊಂಡಿದ್ದೀನಿ ಕರ್ವೇನ ಸೊಪ್ಪು ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋದು ಇವಾಗ ಇದನ್ನೆಲ್ಲ ನಾನು ಯಾವ ಥರ ಒಗ್ಗರಣೆ ಹಾಕ್ತೀನಿ ಯಾವ ಥರ ಮಾಡ್ತೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ನೋಡಿದ್ರೆ ನಿಮಗೆ ನಾನು ಮಾಡೋ ಪದ್ಧತಿ ಗೊತ್ತಾಗುತ್ತೆ ಇಷ್ಟ ಆದರೆ ಒಂದು ಹೇಳಿ ಕಡಲೆಬೇಳೆ ಉದ್ದಿನಬೇಳೆ ಅರಶಿನ ಸಾಸಿವೆ ಜೀರಿಗೆ ನೋಡಿ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಸಾಸ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಇದಕ್ಕೆ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅದಕ್ಕೆ ಜೀರಿಗೆ ಹಾಕೋಬೇಕು ಜೀರಿಗೆ ಎಲ್ಲದಕ್ಕೂ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ಕಡಲೆ ಬೀಜ ಇದು ಕಡಲೆಬೇಳೆ ಉದ್ದಿನಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವು ಬಾಯಿಗೆ ಸಿಗ್ತಾ ಇರುತ್ತೆ ಕೆಂಪುಗಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಆಮೇಲೆ ಇವೆಲ್ಲ ಒಟ್ಟಿಗೆ ಬೈತಾವಲ್ಲ ಕಡಲೆ ಬೀಜನೂ ಇವಾಗ ಹಾಕ್ಬಿಟ್ಟೆ ನಾನು ಪೂರ್ತಿ ಎಲ್ಲವೂ ಕೆಂಪು ಬೇಯಿ ಬೇ ಆಗಬೇಕಿವು ಉದ್ದಿನಬೇಳೆ ಕಡಲೆಬೇಳೆ ಬೀಜ ಎಲ್ಲ ಕೆಂಪಿಗೆ ಎಣ್ಣೆಯಲ್ಲಿ ಆಗಬೇಕು ಆದಾಗ ನಾವು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಎಣ್ಣೆಯಲ್ಲಿ ಖಾರ ಬಿಡುತ್ತೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಿಂಗೆ ಹಾಕೋದ್ರಿಂದ ಬಾಯಿಲ್ ಸಿಗುತ್ತೆ ಚೆನ್ನಾಗೂ ವಾಸನೆ ಇರುತ್ತೆ ಆಮೇಲೆ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅದು ತುಂಬ ಜಾಸ್ತಿನೂ ಬೇಯಿಸ್ಬಾರ್ದು ಅರ್ಧಂಬರ್ಧ ಬೇಯಿಸ್ಬೇಕು ಈರುಳ್ಳಿ ತುಂಬ ಗೋಲ್ಡನ್ ಕಲರ್ ಆಗೋವರೆಗೂ ಬೇಡ ನೋಡು ನೀವು ನೋಡಿ ನಾನು ಎಷ್ಟು ಬೇಯಿಸ್ತೀನಿ ಅಂತ ಈ ಥರ ಮಾಡ್ಕೊಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯ ನಾನಿಲ್ಲಿ ಹೆಚ್ಚು ಹಾಕಿದ್ದೀನಿ ಯಾಕೆಂದರೆ ಖಾರ ತಿನ್ನೋ ತಿಂದೇ ಇರೋರು ಅದನ್ನು ತೆಗೆದಾಕ್ಬೋದು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು ನಾನು ಹೇಳಿದ್ದೀನಲ್ಲ ಪೇಸ್ಟ್ ಮಾಡೋದು ತೋರಿಸಿ ಅಂತ ಹೇಳಿದ್ದಾರೆ ಇನ್ನೊಂದು ಸರಿ ಯಾವಾಗಾರ ಅದನ್ನು ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತರಿಸ್ದಾಗ ಪೇಸ್ಟ್ ಮಾಡಿ ಯಾವ ಥರ ಇಟ್ಕೊತೀನಿ ಅಂತ ತೋರಿಸ್ತೀನಿ ಇವಾಗ ನೋಡಿ ನಾನೆಲ್ಲ ಕೈಗೆ ಆಡ್ದೇ ಕೈ ಬಿಡ್ದೇ ಇದ್ದೀನಿ ಯಾಕೆಂದರೆ ಕಡಲೆ ಕಡಲೆಬಳೆ ಉದ್ದಿನ ಬೇಳೆ ಇವಾಗ ನೋಡಿ ಒಂಚೂರು ಉಪ್ಪು ಹಾಕಿದ್ದೀನಿ ನಾನು ಉಪ್ಪು ಎಷ್ಟು ಬೇಕೋ ರುಚಿಗೆ ನಿಮ್ಮ ರುಚಿ ನೋಡ್ಕೊಂಡು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಹಾಕ್ತೀವಿ ಹಸಿಮೆಣ್ಸಿನ್ಕಾಯಿ ಆದರೂ ಅಷ್ಟೇ ಉಪ್ಪು ಅಷ್ಟು ಅಷ್ಟೇ ನೀವು ಅನ್ನದ ಮೇಲೆ ಡಿಪೆಂಡು ಇವಾಗ ಒಂಚೂರು ಅರಿಶ ಉಪ್ಪು ನಾನು ಇವಾಗ ಸ್ವಲ್ಪ ಹಾಕಿರ್ತೀನಿ ಆಮೇಲೆ ನೋಡ್ಕೊಂಡು ಬೇಕಂದ್ರೆ ಹಾಕ್ತೀನಿ ಯಾಕೆಂದರೆ ಅನ್ನಕ್ಕೂ ಉಪ್ಪು ಹಾಕಿದ್ದೀವಲ್ವ ಅದರಿಂದ ನ ಜಾಸ್ತಿ ಉಪ್ಪಾದರೆ ತೆಗಿಯೋಕ್ಕಾಗಲ್ಲ ಹಾಕೋವಾಗಲೇ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಬೇಕಾದರೆ ಮತ್ತೆ ನಾವು ಉಪ್ಪು ಮೇಲಿಂದ ಹಾಕ್ಕೋಬೋದು ಇವಾಗ ಉಪ್ಪು ಅರಶಿನ ಹಾಕೋದ್ರಿಂದ ಈರುಳ್ಳಿ ಸಾಫ್ಟ್ ಆಗುತ್ತೆ ಯಾವಾಗಲೂ ಅಷ್ಟೇ ಆ ಈರುಳ್ಳಿ ಅರ್ಧ ಬೆಂದ ಮೇಲೆ ಉಪ್ಪು ಅರಶಿನ ಹಾಕಿ ಮತ್ತೆ ಕೈಯಾಡ್ಸೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಸರಿ ಹೋಗುತ್ತೆ ನೋಡಿ ಈ ಥರ ಈರುಳ್ಳಿ ಜಾಸ್ತಿನೇ ಹಾಕಿದ್ದೀನಿ ನನಗೆ ಅವನಿಗೆ ತುಂಬ ಈರುಳ್ಳಿ ಇಷ್ಟ ಅದರಿಂದನೇ ನಾನು ಹಾಕಿದ್ದೀನಿ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿದ್ದೀನಿ ನಿಮಗೆ ಅಷ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕಬೋದು ಕಡಲೆಬೇಳೆನೂ ಜಾಸ್ತಿ ಹಾಕಿದ್ದೀನಿ ಉದ್ದಿನ ಬೇಳೆ ಜಾಸ್ತಿ ಕಡಲೆ ಬೀಜನೂ ಜಾಸ್ತಿ ಯಾಕೆಂದರೆ ಚಿತ್ರಾನ್ನದಲ್ಲಿ ಇವ್ನಾದ್ರೂ ಜೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಅವೆಲ್ಲ ತಿನ್ನೋಕ್ಕೆ ಅದರಲ್ಲಿ ನನ್ನ ಮಗನಿಗಂತೂ ಹೊಟ್ಟೆ ತುಂಬಿದ್ರೂ ಚಿತ್ರಾನ್ನ ಅಂದರೆ ಒಂದು ಚೂರು ತಿಂದೇ ತಿಂತಾನೆ ಆ ಥರ ತುಂಬ ಇಷ್ಟ ಅವನಿಗೆ ಇವಾಗ ನಾನು ಸ್ಟವ್ ಆರಿಸ್ಬಿಟ್ಟು ನಿಂಬೆ ರಸ ಹಾಕಿದ್ದೀನಿ ಹಾಕಾರೆ ನಿಂಬೆ ರಸ ಹಾಕಲ್ಲ ನಮ್ಮ ತಾಯಿ ಹೇಳ್ತಿದ್ರು ಹಾಕಿದ್ರೆ ಆಮೇಲೆ ಅದು ಒಂಥರ ಕಹಿ ಬರುತ್ತೆ ಅಂತ ಅದರಿಂದ ನಾನು ಆದಮೇಲೆ ಸ್ಟವ್ ಆಫ್ ಮಾಡಿ ನಿಂಬೆ ರಸ ಹಾಕಿ ಕಲಿಸ್ತಾ ಇದ್ದೀನಿ ಇದು ಈರುಳ್ಳಿ ಹಾಕೋದ್ರಿಂದ ಆವಾಗ ದಿನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ಒಂದು ಐದಾರು ದಿನ ಇಡ್ಬೋದು ಈರುಳ್ಳಿ ಹಾಕದೇ ಮಾಡಿದ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ನಲ್ಲ ಇದಕ್ಕೆ ಹಾಕಿ ಕಲಿಸ್ಬಿಡ್ತೀನಿ ನಾನು ಯಾಕೆ ಅನ್ನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ನೀವು ಅನ್ನಕ್ಕೆ ಬೇಕು ಅಂದರೆ ಅನ್ನಕ್ಕೆ ಹಾಕ್ಕೊಬೋದು ನಿಂಬೆ ರಸನೂ ಅನ್ನಕ್ಕೆ ಬೇಕಾರೋದವರು ಅನ್ನಕ್ಕೆ ಕಲಿಸ್ಕೊಬೋದು ನಾನು ಎಲ್ಲ ಗೊಜ್ಜಲ್ಲೇ ಹಾಕಿ ಕಲಿಸಿದ್ದೀನಿ ನೋಡಿ ಇವಾಗ ಅನ್ನ ರೆಡಿಯಾಗಿದೆ ಅನ್ನ ರೆಡಿ ಆದಮೇಲೆ ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಸಾರಿ ಇವಾಗ ಒಬ್ರಿಗಾಗೋಷ್ಟು ನಾನು ಅನ್ನ ಕಲಿಸ್ಬಿಟ್ಟು ತೋರಿಸ್ತೀನಿ ಈ ಥರ ಅನ್ನ ಬೇರೆ ಗೊಜ್ಜು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಬಿಟ್ರೆ ಸಮಯಕ್ಕೆ ನಾವೆಲ್ಲರೂ ತೊಗೊಂಡೋಗ್ಬೇಕಾದ್ರೂ ಅನ್ನ ಸಪ್ರೇಟು ಗೊಜ್ಜದ ಸಪ್ರೇಟು ತಗೊಂಡೋಗಿ ಬೇಕಾದಲ್ಲಿ ಕಲ್ಸ್ಕೊಂಡು ತಿನ್ಬೋದು ಕಲಸಿ ಕಲಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇವಾಗ ಕಲಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಇದನ್ನೆಲ್ಲ ಕಲಸವಾಗ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಎಷ್ಟೇ ಹೊತ್ತಾದ್ರೂ ಮಿಕ್ಸ್ ಮಾಡ್ಕೊಂಡೇ ಹಾಕ್ಕಬೇಕು ಅವಾಗ ಎಣ್ಣೆ ಸಮವಾಗಿ ಸಿಗುತ್ತೆ ಇಲ್ಲಾಂದರೆ ಫಸ್ಟ್ ಕೆಳಗಡೆ ಎಣ್ಣೆ ಇರುತ್ತೆ ಮೇಲುಗಡೆ ಎಲ್ಲ ಈರುಳ್ಳಿದು ಅದೆಲ್ಲ ಇರುತ್ತೆ ಅದಕ್ಕೆ ಕಲಿಸೋವಾಗ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲದಕ್ಕೂ ಈಕ್ವಲ್ ಆಗಿ ಬರುತ್ತೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಗೊಜ್ಜೇನಾದ್ರೂ ಸಾಲದು ಬಂತು ಅಂದರೆ ಇನ್ನೊಂಚೂರು ಹಾಕ್ಕೊಂಡು ಕಲಿಸ್ಕೊಬೋದು ಆಮೇಲೆ ರುಚಿ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಇತ್ತು ಅಂದರೆ ಇವಾಗ ಉಪ್ಪು ಹಾಕೊಬೋದು ಇವಾಗ ನನಗೆ ಗೊಜ್ಜು ಕಮ್ಮಿ ಅನ್ನಿಸ್ತು ಮತ್ತೆ ಇನ್ನೊಂಚೂರು ಹಾಕಿ ಕಲಿಸ್ತಾ ಇದ್ದೀನಿ ರುಚಿ ನೋಡಿದ್ಮೇಲೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಕಲಸಿರೋದು ಕರೆಕ್ಟಾಗಿತ್ತು ಅನ್ನಕ್ಕೆ ಹಾಕಿರೋದು ಗೊಜ್ಜಿಗೆ ಹಾಕಿರೋದು ಹೊಸರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನಿಸಿದರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿದ್ರ ಒಂದು ಲೈಕ್ ಕೊಡಿ ನಮಗೆ